ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನೆಲ್ಗೆ ಸ್ವಾಗತ ಈಗ ಒಂದು ಅದ್ಭುತವಾದಂಥ ದುರ್ಗಾ ಮಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ಈ ದುರ್ಗಾ ಮಂತ್ರದಿಂದ ನಮಗೆ ಎಲ್ಲಿ ನಾವು ಶತ್ರುಗಳಿಂದ ನಾವು ಒಂದು ಅವರ ಹಿಡಿತದಲ್ಲಿ ಸಿಕ್ಕಾಕೋಬಿಟ್ಟಿರ್ತೀವಿ ಶತ್ರುಗಳಿಂದ ನಾವು ತುಂಬ ಅವರಿಂದ ನಾವು ಕಷ್ಟಕ್ಕೆ ಗುರಿಯಾಗಿರ್ತೀವಿ ನಮ್ಮನ್ನ ಎಲ್ಲೋ ತಗೊಂಡೋಗಿ ಅವರು ಕೂಡಾಕ್ ಬಿಟ್ಟಿರ್ತಾರೆ ಎಲ್ಲೋ ನಾವು ಜೈಲ ಯಾರೋ ನಮಗೆ ಶತ್ರುಗಳು ಜೈಲಲ್ಲಿ ಹಾಕಿರ್ತಾರೆ ಎಲ್ಲೋ ನಮ್ಮನ್ನ ದಾರಿ ತಪ್ಪಿಸ್ಬಿಟ್ಟಿರ್ತಾರೆ ನಮ್ಮನ್ನು ಯಾವುದೋ ಒಂದು ಭೀತಿನಲ್ಲಿ ನಾವು ಬಳಲ್ತಾ ಇರ್ತೀವಿ ಯಾರೋ ನಮ್ಮನ್ನು ಏನೋ ಮಾಡ್ತಾರೆ ಏನೋ ಮಾಡ್ತಾರೆ ಏನೋ ನಡ ನಡೆಸ್ತಾರೆ ಅನ್ನೋ ಬೈದೆಯಲ್ಲಿ ನಾವು ನಡುಕ್ತಾ ಇರ್ತೀವಿ ಮನಕ್ಕೆ ಶಾಂತಿ ಇರಲ್ಲ ಯಾವ ಯಾವುದೋ ಒಂದು ವಿಷಯ ನಮ್ಮ ಮೇಲೆ ಒಂದು ಅಪವಾದ ಆಗ್ಬಿಟ್ಟು ನಮಗೆ ಜನಗಳು ಬೇರೆ ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾಯಿರ್ತಾರೆ ಈ ಅಂಥ ರೀತಿಯಲ್ಲಿ ನಾವು ಅದರಿಂದ ಯಾವ ರೀತಿಯಾಗಿ ತಪ್ಪಿಸ್ಕೋಬೇಕು ಶತ್ರುಗಳ ಹಿಡಿತದಿಂದ ನಾವು ಯಾವ ರೀತಿಯಾಗಿ ತಪ್ಪಿಸ್ಕೊಂಡು ಹೊರಗೆ ಬರಬೇಕು ಅನ್ನೋದಕ್ಕೆ ಾಗಿ ಈ ದುರ್ಗಾ ಮಂತ್ರ ಈ ದುರ್ಗಾ ಮಂತ್ರ ತುಂಬ ಅದ್ಭುತವಾದಂಥ ದುರ್ಗಾ ಮಂತ್ರ ಈ ಮಂತ್ರ ಮಾಡಬೇಕಾಗಿರೋದು ಇದಕ್ಕೆ ಯಾವ ರೀತಿ ಅನ್ನೋದಾದರೆ ನಿಮಗೆ ಇದರದ್ದು ಯಾವ ರೀತಿ ಇದನ್ನ ನೀವು ಮಾಡಿಕೊಂಡು ಇದನ್ನ ಸಿದ್ಧಿ ಮಾಡ್ಕೋಬೇಕು ಅನ್ನೋದಕ್ಕೆ ನಿಮಗೆ ತಿಳಿಸ್ತಿದ್ದೀನಿ ಯಾರು ಈ ಒಬ್ರು ಶತ್ರುಗಳ ಹಿಡಿತದಲ್ಲಿ ಯಾರು ನಿಮ್ಮನ್ನ ಎದುರಿಸಿ ಬೆದರಿಸಿ ನಿಮ್ಮನ್ನು ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೋ ಅಂತ ಹಿಡಿತದಿಂದ ನೀವು ಬೇ ದೂರ ಆಗೋದಿಕ್ಕೆ ಯಾರು ನಿಮಗೆ ಅಪವಾದನ ಒಡ್ಡಿ ನಿಮ್ಮನ್ನು ನಿಮ್ಮ ನಾನಾ ರೀತಿಯಾಗಿ ಹಿಂಸೆ ಮಾಡ್ತಿದ್ದಾರೋ ಯಾರು ಸುಮ್ಮ ಸುಮ್ಮನೆ ನಿಮಗೆ ತೊಂದರೆ ಕೊಟ್ಟು ಯಾರೋ ಒಬ್ಬರು ನಿಮ್ಮನ್ನು ಜೈಲಿನಲ್ಲಿ ಹಾಕ್ಸಿರ್ತಾರೋ ಅಂಥದ್ದನ್ನು ಬಿಡುಗಡೆ ಮಾಡ್ಕೊಂಬರೋದಕ್ಕೆ ಇದು ಒಂದು ಅದ್ಭುತವಾದಂಥ ದುರ್ಗಾ ಮಂತ್ರ ಈ ದುರ್ಗಾ ಮಂತ್ರನ ನೀವು ಯಾವ ರೀತಿಯಾಗಿ ಇದರಿಂದ ಪರಿಹಾರ ಏನು ಈ ಮಂತ್ರದಿಂದ ನಿಮ್ಗೆ ಏನೆಲ್ಲ ಕೆಲಸ ಆಗುತ್ತೆ ಅನ್ನೋದಕ್ಕಾಗಿ ನಿಮ್ಗೆ ಹೇಳ್ತೀನಿ ಒಂದೇ ಕೆಲಸ ಅಲ್ಲ ಇದು ಹಲವಾರು ನೂರಾರು ಕೆಲಸಗಳನ್ನ ನೀವು ಮಾಡ್ಕೋಬೋದು ಇದನ್ನು ನೀವು ಶ್ರೀಚಕ್ರ ಶ್ರೀಚಕ್ರ ಪೂಜೆಯಂತೆ ದುರ್ಗಾ ಪೂಜೆನ ಮಾಡಬೇಕು ಶ್ರೀಚಕ್ರದಲ್ಲಿ ನೀವು ದುರ್ಗಾ ಪೂಜೆನ ಮಾಡಿ ಪ್ರತಿದಿನವೂ ಕೂಡ ನೀವು ಸಹಸ್ರನಾಮ ಪಠಿಸ್ಬೇಕು ಪ್ರತಿದಿನ ಸದುರ್ಗ ಪ ಸಹಸ್ತ್ರನಾಮ ಪಠಿಸ್ತಿರಬೇಕು ಪ್ರತಿ ತಿಂಗಳು ನೀವು ಕೃಷ್ಣ ಪಕ್ಷದಲ್ಲಿ ಚಂಡಿ ಪಾರಾಯಣ ನೀವು ಮಾಡ್ತಿರಬೇಕು ನೀವು ಚಂಡಿ ಪಾರಾಯಣ ಮಾಡಿಸ್ತಾ ಇರಬೇಕು ನೀವು ನಿಮಗೆ ಬಂದರೆ ಮಾಡಿ ಇಲ್ಲ ಆದರೆ ಯಾರ ಹತ್ರನ ಒಂದು ನೀವು ಚಂಡಿ ಪಾರಾಯಣನ ಮಾಡಿಸ್ತಾ ಇರಿ ನೀವು ಪಾರಾಯಣ ಕೃಷ್ಣ ಪಕ್ಷ ಪಕ್ಷದಲ್ಲಿ ಪಾರಾಯಣ ಮಾಡುತ್ತಿದ್ದಾಗ ನೀವು ನೀವು ಯಾವುದೇ ನಿಮ್ಮತ್ತೆ ಶತ್ರುಗಳಿಂದ ನೀವು ಸಿಕ್ಕಾಕೊಂಡಿರ್ತೀರ ಶಕ್ ಶತ್ರುಗಳು ನಿಮ್ಗೇನೋ ಏನೋ ಒಂದು ರೀತಿಯಲ್ಲಿ ಭೀತಿ ಓಡಿಸ್ತಾ ಇರ್ತಾರೆ ಏನೋ ಒಂದು ರೀತಿ ನಿಮ್ಗೆ ತೊಂದರೆ ಕೊಡ್ತಾ ಇರ್ತಾರೆ ಅದಾದ ನಂತರ ಮತ್ತು ಶತ್ರುಗಳಿಂದ ನಿಮಗೆ ಮಾಟ ಮಂತ್ರ ಆಗಿರುತ್ತೆ ಭೂತ ಪ್ರೇತ ಪಿಚಾಚಿ ಬ್ರಹ್ಮರಾಕ್ಷಸ ಬೇತಾಳ ಮತ್ತು ಕುಟ್ಟಿ ಚೇತನ್ ಇವೆಲ್ಲ ನಮಗೆ ಆಗಿರ್ತವೆ ಮತ್ತು ಚೌಡಿ ಪ್ರಯೋಗ ಮತ್ತು ಇಂಥವೆಲ್ಲ ನಮಗೆ ಕಾಟೇರಿ ಪ್ರಯೋಗ ಇನ್ನೂ ಹಲವಾರು ಪ್ರಯೋಗಗಳಾಗಿರ್ತವೆ ಅಂಥದ್ದೆಲ್ಲ ಈ ಮಂತ್ರದಿಂದ ನಾವು ಸರಿಪಡಿಸ್ಕೋಬೋದು ಇದನ್ನು ನಾವು ಯಾವ ರೀತಿಯಾಗಿ ಹೇಳಬೇಕು ಅನ್ನೋದು ನಿಮ್ಗೆ ಹೇಳಿದ್ದೀನಿ ನೀವು ಯಾವುದೇ ಭೂತ ಪ್ರೇತ ಪಿಚಾಚಿಗಳು ನಿಮ್ಮ ಸಮೀಪದಲ್ಲಿದ್ದರೂ ಕೂಡ ಶತ್ರುಗಳು ನಿಮ್ಮನ್ನು ಇಡ ಅವರು ಬಂಧಿಸಿರೋದ್ರಿಂದ ಅದರಿಂದ ನೀವು ಅವರ ಅಪಾಯದಿಂದ ಪಾರಾಗಬಹುದು ಈ ಮಂತ್ರ ಹೇಳ್ಕೊಂಡು ನಿಂತ್ಕೊಂಡೊಡನೆ ಯಾರೋ ಶತ್ರುಗಳ ಜೊತೆಯಲ್ಲಿ ನೀವು ಇರ್ತೀರ ಈ ಮಂತ್ರನ ನೀವು ಜಪ ತಪ ಮಾಡ್ತಾ ಇದ್ರಿ ಅಂದರೆ ಆ ಶತ್ರುಗಳು ನಿಮ್ಮನ್ನು ಮೈ ಮರೆತು ಬಿಡ್ತಾರೆ ನಿಮ್ಮನ್ನು ಅವರು ಜ್ಞಾನ ಜ್ಞಾಪಕದಲ್ಲಿ ಬರೋದಿಲ್ಲ ನಿಮಗೆ ಆ ರೀತಿಯಾದಂಥ ನಿಮಗೆ ಅವರು ಕೊಡ್ತಿರೋ ಅಂಥ ಭೀತಿಗಳೆಲ್ಲ ನಿಮ್ಮನ್ನು ಬಿಟ್ಟು ಆ ದುರ್ಗಾದೇವಿ ನಿಮ್ಮನ್ನು ಆ ಸ್ಥಳದಿಂದ ಬಿಡುಗಡೆ ಮಾಡ್ತಾಳೆ ಈ ಮಂತ್ರನ ನೀವು ಹೇಳ್ಕೋಬೇಕಾಗಿರೋದು ನೂರೆಂಟು ಸತಿ ನೀವು ಹೇಳ್ಕೋಬೇಕಾಗಿರೋ ದಿನ ಭಾನುವಾರ ಮಂಗಳವಾರ ಗುರುವಾರ ನೀವು ಮತ್ತು ನೀವು ಅಮ್ಮ ಅಮಾಸೆ ಹುಣ್ಣಿಮೆ ಇಂಥ ದಿನ ಮತ್ತು ಗ ಇದು ಗ್ರಹಣ ಚಂದ್ರಗ್ರಹಣ ಸೂರ್ಯ ಗ್ರಹಣದಲ್ಲಿ ಇವನ್ನ ನೀವು ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದ್ಭುತವಾದಂಥ ಫಲ ಪ್ರಾಪ್ತಿಯಾಗುತ್ತೆ ನಿಮಗೆ ಯಾವ ಭಯನೂ ಕೂಡ ನಿಮಗೆ ಬರೋದಿಲ್ಲ ನೀವು ಪ್ರತಿದಿನವೂ ಚಂಡಿ ಪರಾಯಣ ಐದು ಮತ್ತು ಹನ್ನೊಂದನೇ ಅಧ್ಯಾಯನ ನೀವು ಪಠಿಸ್ತಿರಬೇಕು ನೀವು ಚಂಡಿ ಪರಾಯಣನ ನೀವು ಐದು ಮತ್ತು ಹನ್ನೊಂದನೇ ಅಧ್ಯಯನ ಪಠಿಸುತ್ತಿದ್ದರೆ ನಿಮಗೆ ಆ ಮಾ ಆ ದುರ್ಗಾದೇವಿ ನಿಮ್ಮನ್ನು ಕರುಣಿಸ್ತಾಳೆ ನಿಮ್ಮ ಕ ಶತ್ರುಗಳ ಹಿಡತೆಯಿಂದ ನಿಮ್ಮನ್ನು ಕಾಪಾಡ್ತಾಳೆ ಶತ್ರುಗಳಿಂದ ನಿಮ್ಮನ್ನು ರಕ್ಷಣೆ ಮಾಡ್ತಾಳೆ ಶತ್ರುಗಳಿಗೆ ಅವರಿಗೆ ಅವರಿಗೆ ಶಿಕ್ಷೆಯನ್ನು ಕೊಡ್ತಾಳೆ ಅಂತ ದುರ್ಗಾದೇವಿ ಪಾರಾಯಣ ಮಾಡಿ ಮಂತ್ರನ ಮಾಡಿ ನಿಮ್ಗೆ ಅದ್ಭುತವಾದಂಥ ಫಲ ನಿಮ್ಗೆ ಎಲ್ಲಿ ಕಷ್ಟ ಬರುತ್ತೋ ಅಲ್ಲಿ ನಿಂತ್ಕೊಂಡು ಈ ತಾಯಿ ಮಂತ್ರನ ಮನಸ್ಸಿನಲ್ಲಿ ಜಪ ಮಾಡ್ತಾ ಇದ್ರಿಂದ ಎಂಥ ಕಷ್ಟಗಳಿದ್ರು ಅಲ್ಲೆಲ್ಲೇ ಬಿಡುಗಡೆ ಆಗ್ಬಿಡುತ್ತೆ ಇದು ಮಾಡ್ಕೊಳ್ಳಿ ಅಂಥ ಅದ್ಭುತವಾದಂಥ ಮಂತ್ರ ಎಲ್ಲಿ ನಿಮ್ಗೆ ಕಷ್ಟ ಬರುತ್ತೋ ಎಲ್ಲಿ ನಿಮಗೆ ಏನೋ ಒಂದು ಕಾರ್ಯ ಮಾಡಬೇಕು ಅಂತ ಹೋಗ್ತಿರೋ ಎಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೋಗ್ತಿರೋ ಆ ಮಂತ್ರನ ಸದಾ ನಿಮ್ಮ ಮನಸ್ಸಿನಲ್ಲಿ ಜಪ ಮಾಡ್ತಾ ಇದ್ರಿಂದ ಎಲ್ಲ ಕಷ್ಟಗಳು ಬಿಡುಗಡೆಯಾಗಿ ಅದು ನಿಮಗೆ ಒಂದು ಜಯ ಸಿಗುತ್ತೆ ನಿಮಗೆ ಅಂತಹ ಅದ್ಭುತವಾದಂಥ ಮಂತ್ರ ಇದನ್ನು ಸಿದ್ಧಿ ಮಾಡಿಕೊಳ್ಳಿ ದುರ್ಗಾ ಮಂತ್ರ ಹೇಳಿ ಇದರಿಂದ ನಿಮಗೆ ಕಷ್ಟಗಳು ಪರಿಹಾರ ಆಗಲಿ ನಿಮ್ಮ ದುಃಖಗಳು ಆಗಲಿ ಪ್ರಿಯ ವೇಕ್ಷಕರೇ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ